ಅರ್ಥ ಆಗಿಲ್ಲ ಅಂತ ನಾನು ಬಂದು ಹೇಳಿದ್ದೀನಿ ನೀವು ಕನ್ಸರ್ನ್ ಚೆನ್ನಾಗಿದೆ ಸರ್ ಅಂತ ಹೇಳಿದೆ ನಾನು ಕಡಿಸೋ ನನಗೆ ಅದು ಬೇಕು ಸರ್ ನನಗೆ ಬರಿ ಸರ್ ಕ್ಲಿಯರ್ ಮಾಡ್ತಾನೆ ನೋಡೋಣ ಅದು ಏನು ಡಿಕ್ಲೇರ್ ಮಾಡಿಕೊಡು ಅಂತ ಹೇಳಿದ್ರಿ ಅವರು ಎಷ್ಟೊತ್ತಿಂದ ಹೇಳಿದ್ರು ಈಗ ಹೇಳಿಬಿಟ್ಟಿದ್ದಾರೆ ಅವರು ಎಷ್ಟೊತ್ತಿಂದ ನಮ್ಮ 3 ಗಂಟೆಗೆ ಬಂದಿದ್ವಿ ಅವ್ರು ಮತ್ತೆ ಮಳೆ ಸಿಕ್ಕಲ್ಲ ಒಂದು ಐತಲ್ಲ ಅದು ಎಲ್ಲಿ ಅವ್ರು ಯಾರು ಅಂದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಯಾರು ಅಲ್ಲೇ ನಾಕಂತ ಆಗಿದ್ರೆ ಬಡ್ಡಿ ನಾಕಂತ ಬಡ್ಡಿನ ಹೆಚ್ಚಿಗೆ ಇಟ್ರಿ ಎಷ್ಟು 9000 ಎಷ್ಟು ಲಾಕ್ಡೌನ್ ಆಗಿತ್ರಿ ಅಲ್ರಿ 9000ಕ್ಕೆ 16000 ಆಗಿದೆ ಅಂತ ಹೇಳಿದ್ರು ಹೌದಾ ಅನ್ನಿದ್ರಿಗೆ ಹೇಳಿದ್ರು ಹೌದ್ರಿ ಆ ಕಾರ್ಡ್ ಬಂದ್ರೆ 17700 ಆಗೈತಿ ಅಂತ ಅನ್ನಿದ್ರಿ 9000ಕ್ಕೆ 9000ರೂಪಾಯಿಕ್ಕೆ 17000 ಚಿಲ್ಲರ ಆಗೈತಿ ಕಾರ್ಡ್ ಕೊಟ್ಟರ್ರಿ ಅಂತ ಹೇಳಿದ್ರು ಅನ್ನತ್ತಿಗೆ ಅದು ಏನೈತಿ ನೋಡೋಣಪ್ಪ ಅಂತ ಹೇಳಿದ್ರು ಅವರು ಹೇಳತ್ತಿಗೆ ಆಯ್ತು ತಗೋರಿ ಅಂತ ಹೇಳಿದಾಗ ಮತ್ತೆ ಅವರು ಕೇಳಿದ್ರು ನೋಡೋಣ ಮತ್ತೆ ಕಿತ್ತು ಫೋಟೋಸ್ ಫೋಟೋ ನಿನ್ನೆ ಬಂದಿದ್ರ ನೀವು ಮ್ಯಾನೇಜರ್ ಇಲ್ಲ ಫೀಲ್ಡ್ ನಾಗ ಹೋಗಿರಾ ಯಾರು ಮ್ಯಾನೇಜರು ಮ್ಯಾನೇಜರು ಗೋಲ್ಡ್ ಗೋಲ್ಡ್ ಒಂದು ಮ್ಯಾನೇಜರ್ ಸಂಜೆ 8ಕ್ಕೆ ಬರ್ತಾರೆ ಯಾರು 8 ಗಂಟೆಗೆ ಬರ್ತಾನೆ ಯಾರು ಬಟ್ಟೆ 2:10ಕ್ಕೆ ಬರ್ರಿ ಅಂತೆ ಓಕೆ 2:10ಕ್ಕೆ ಬರಲಿಲ್ಲ ಓಕೆ 3 ಗಂಟೆಗೆ ಫೋನ್ ಮಾಡಿದೆ ನಾನು ಕಾಲ್ ರಿಜಿಸ್ಟರ್ ಐತಿ ಕಾಲ್ ರಿಜಿಸ್ಟರ್ ಕೊಡ್ತಾನೆ ಫಸ್ಟ್ ಯು ಆರ್ ನಾಟ್ ಟೇಕಿಂಗ್ ಮೈ ಇಂಟರ್ವ್ಯೂ ಓಕೆ ಆಯ್ತು ಹೌದಾ ಫಸ್ಟ್ ಥಿಂಗ್ ಓಕೆ ಯು ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ನಾನು ಕೊಟ್ಟ ಮಾತ್ರ ಎಕ್ಸ್ಪೆಕ್ಟ್ ಕೊಡಲ್ಲ ಆಯ್ತು ಆಯ್ತು ಅದು ಬೇಡ ಇಲ್ಲ ನಾನು ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಗುರುಗಳೇ ಛೇ ನಾನು ನಿಮ್ಮ ನೀವು ಅನ್ಕೊಂಡ್ಬಿಡ್ರಿ ಒಂದು ನಿಮಿಷ ನಾನು ನೀವು ಸರ್ ಬಂಗಾರ ಅನ್ಕೊಂಡ್ಬಿಡ್ರಿ ನೀವು ಅನ್ಕೊಂಡ್ರೆ ಹೋಗ್ಬಿಡ್ರಿ ಹಾ ಹೌದ್ರಾ ನಾನು 4:20 ಮಟ ಯಾಕೆ ಬೆಳಿಗ್ಗೆ 10 ಗಂಟೆ ಅಂತ ನಿಮ್ಮದು ಲೋನ್ ಐತಾ ಕಟ್ಟಕ್ಕೆ ಇಂಟ್ರೆಸ್ಟ್ ಕಟ್ಟಕ್ಕೆ ಬಡ್ಡಿ ಕಟ್ಟಕ್ಕೆ ನೆಕ್ಸ್ಟ್ ರಿನಿವಲ್ ಮಾಡ್ತಾರೆ ರಿನಿವಲ್ ಮಾಡಕ್ಕೆ ಕರೆಯೋದು ಇಲ್ಲ ಫುಲ್ ಲೋನ್ ಕ್ಲಿಯರೆನ್ಸ್ ಮಾಡೋದು ಲೋನ್ ಕ್ಲಿಯರೆನ್ಸ್ ಮಾಡಕ್ಕೆ ಕರೆಯೋದು ಇಷ್ಟೆಲ್ಲ ತರ್ಬೇಕಾ ಮ್ಯಾನೇಜರ್ ಇಲ್ಲ ಲೀವರ್ ಆದ್ರೆ ಲೀವ್ನಾಗ ಅದ್ರ ಹಾಕ್ಬೇಕಾ ಅದು ಇಲ್ಲ 4:20 4:50 5 ಗಂಟೆ ಮಟ್ಟ ಕಾಯಿಸ್ತೀರಿ ಬಂದ ಮೇಲೆ ಇಲ್ಲರಿ ಆಗಲ್ಲ ಮ್ಯಾನೇಜರ್ ಇಲ್ಲ ಅವ್ರಿಲ್ಲ ಬರಬ ಈ ಕಡೆ ಬರ್ಬ ಈ ಕಡೆ ಬಂದ ಅನ್ನತ್ತಿಗೇನಂದ್ರು ಹಂಗಂದ್ರೆ ರಿಪೋರ್ಟ್ ತೆಗೆದಪ್ಪ ಅಂತ ಅವ್ರು ಇವ್ರಿಗೆ ಸಾಹೇಬ್ರಿಗೆ ಕೇಳಿದ್ರಿ ಕೇಳತ್ತಿಗೆ ಏನಂದ್ರಿ ಆಯ್ತು ಪತ್ತ ಕೊಡ್ತಾನೆ ಆದ್ರೆ ಬಟ್ಟೆ ಏನಾಕೈತಿ ನೋಡೋಣಪ್ಪ ಆದ್ರೆ ಅಷ್ಟು ಆಯ್ತಪ್ಪ ಅಂದ್ರೆ ಅಷ್ಟು ಕೊಟ್ಟು ಇಲ್ಲಪ್ಪ ಅಂದ್ರೆ ಕಮ್ಮಿ ಅಂದ್ರೆ ನಾ ಕಮ್ಮಿ ಕಟ್ಟಿಸ್ಕೊಂತೀನಿ ಅಂತ ಹೇಳಿದ್ರಿ ಅವರು ಇಷ್ಟಂದ್ರೆ ಹೇಳ್ರಿ ಅವ್ರ ಎದುರಿಗೆ ಆದ್ರೂ ಅದನ್ನ ಹೇಳಿ ಇವ್ರ ಎದುರು ಆದ್ರೂ ಅದನ್ನ ಹೇಳಿ ಈಗ ಬಡ್ಡೆ ಯಾಕೆ ಜಾಸ್ತಿ ಆಗ್ತದೆ ಆಕ್ಚುಲಿ ಅವ್ರು ನಮ್ಮಲ್ಲಿ ಲೋನ್ ತಗೊಂಡ್ರು ಲೋನ್ ತೊಗೊಂಡು ಡಿಫಾಲ್ಟ್ ಆಗಿದ್ದಾರೆ 2019ರಲ್ಲಿ 30,000 ರೂಪಾಯಿ ಲೋನ್ ತೊಗೊಂಡಿದ್ದಾರೆ ಅದಾದ ನಂತರ ಅವರು ಡಿಫಾಲ್ಟರ್ ಆಗಿದ್ದಾರೆ ಡಿಫಾಲ್ಟರ್ ಆಗಿದ್ದ ಕಾರಣ ಅವರು ಬೇರೆ ಕಡೆ ಹೋಗಿ ಅರ್ಜಿ ಬರ್ಸೋದಕ್ಕೋ ಅಥವಾ ಏನೋ ಲೋನ್ ತೊಗೊಳೋದಕ್ಕೆ ಅಂತೇಳಿ ಹೋಗಿದ್ದಾರೆ ಅವ್ರದ್ದು ಆಧಾರ್ ಕಾರ್ಡಲ್ಲಿ ಡಿಫಾಲ್ಟರ್ ಬಂದಿದೆ ಡಿಫಾಲ್ಟರ್ ಮೀನ್ ಅವ್ರು ನಮ್ಮಲ್ಲಿ ರೊಕ್ಕ ಕಟ್ಟಿಲ್ಲ ಅಂತೇಳಿ ತೋರಿಸಿದೆ ಅವರು ಅವರು ಒಂದು ಸೆಕೆಂಡ್ 2019 ಕೋವಿಡ್ ರೂಲ್ಸ್ ಏನು ಬಂತು ಕಟ್ಟಿಸ್ಕೋಬಾಡ್ರಿ ಯು ಟೇಕ್ ಯುವರ್ ಟೈಮ್ ಡೋಂಟ್ ಬರ್ಡನ್ ಎನಿ 20ಕ್ಕೆ ಬಂತು ಕೋವಿಡ್ ಬಂದಾಗಿಂದ ಅಂದ್ರೆ ಅವಾಗ ಏನು ಪ್ರೊಸೀಜರ್ ತಗೊಂಡ್ರಿ ನೀವು ಅವ್ರಿಗೆ ಏನ್ ಮಾಡಿದ್ರಿ ಮತ್ತೆ ಡಿಫಾಲ್ಟರ್ ಹೆಂಗ ಅದ್ರ ಅವ್ರು ಯಾರ ಡಿಫಾಲ್ಟ್ ಅವ್ರು ಅವಾಗ ಬಿಟ್ಟಿರೋದಲ್ರಿ ಒಂದ್ ನಿಮಿಷ ಹೇಳದ್ ಬಿಡ್ರಿ ನೀವು ಕನ್ವರ್ಟ್ ಮಾಡ್ಬೇಡಿ ಒಂದ್ ನಿಮಿಷ ನಾನು ಕನ್ವರ್ಟ್ ಮಾಡ್ಬೇಡಿ ಕನ್ವರ್ಟ್ ಮಾಡಲ್ಲ ನೀವು ನಮ್ಮ ಅದನ್ನ ಹೇಳಬೇಡಿ ಹೇಳ್ತೀರಿ ನಾನು ಹೇಳ್ತೀನಿ ಹೇಳ್ಬೇಡಿ ನೀವು ಕನ್ವರ್ಟ್ ಮಾಡ್ಬೇಡಿ ನಿಮಗೆ ಅದನ್ನ ಮಾತಾಡ್ತಿಲ್ಲ ನಾನು ಹೇಳ್ತೀನಿ ಏನಾಗಿದೆ ಅಂತೇಳಿ
ಇವ್ರದ್ದು 2020 ಮಾರ್ಚಿಂದ ಹಿಡಿದು ಆಗಸ್ಟ್ ತನಕ ಬಿಟ್ಟಾರಂತಂದ್ರೆ ಅದು ಡಿಫಾಲ್ಟರ್ ಅಂತ ಕನ್ಸಿಡರ್ ಆಗಿರಲ್ಲ, ಅದು ಅಲ್ಲ ಮಾರ್ಚ್ ಆಗಿರಲ್ಲ ಇವ್ರು ಬಿಟ್ಟಾರ. ಮಾರ್ಚ್ ಇಂದ ಹಿಡಿದು ಆಗಸ್ಟ್ ತನಕ ಯಾವ್ದೇ ತರ ಡಿಫಾಲ್ಟರ್ ಬಂದಿರಲ್ಲ. ಅದಾದ ನಂತರ ಇವರು ಏನಾದ್ರೂ ಆ ದಿನಗಳು ಬಿಟ್ಟು ಬೇರೆ ದಿನಗಳು ಬಿಟ್ಟಿದ್ರೆ ಮಾತ್ರ ಡಿಫಾಲ್ಟರ್ ಆಗಿರುತ್ತೆ. ಇವರು ಬೇರೆ ದಿನಗಳಲ್ಲಿ ಬಿಟ್ಟಿದ್ದಾರೆ, ಇವ್ರು ಡಿಫಾಲ್ಟರ್ ಆಗಿದೆ, ಇವರಿಗೆ ಬಡ್ಡಿ ಬಂದಿದೆ, ಬೇರೆ ಕಡೆ ಇವರು ಲೋನ್ ತಗೊಳಕ್ ಹೋಗಿದ್ದಾರೆ. ಇವ್ರು ನೀವು ರೊಕ್ಕ ಅಲ್ಲಿ ರೊಕ್ಕ ಅದೇ ಕಂತು ಈಗ ನೀವು ಬಿಟ್ಟಿರೋ ದುಡ್ಡೇನೆ ಬಿಟ್ಟಿರೋ ಕಂತನ ರೊಕ್ಕ ನೀವು ಕಟ್ಟಿ ಬಂದ್ರೇನೆ ನಿಮಗೆ ಲೋನ್ ಸಿಗುತ್ತೆ ಇಲ್ಲಿ ಅಂತೇಳಿ ಅವ್ರು ಬೇರೆ ಕಡೆ ಎಲ್ಲೋ ಇನ್ಫಾರ್ಮೇಶನ್ ಸಿಕ್ಕಿದೆ ಅವ್ರಿಗೆ. ಹೌದಾ? ಆ ಇನ್ಫಾರ್ಮೇಶನ್ ಪ್ರಕಾರ ಅವರು ಆಯ್ತು ಈಗ ಬೇರೆ ಕಡೆ ನೀವು ಕಟ್ಟ ಅಮೌಂಟ್. ಹೌದು, ಆರ್ಬಿಐ ಲೋನ್ ತಗೊಂಡು ನಮ್ಮಲ್ಲಿ ಐ ಮೀನ್ ಗೌರ್ಮೆಂಟ್ 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 ಅಂಡರ್ ಅಲ್ಲಿ ಬರ್ತಕ್ಕಂತ ಎಲ್ಲಾ ಮೈಕ್ರೋ ಫೈನಾನ್ಸ್ ಗಳು, ಎಲ್ಲಾ ಬ್ಯಾಂಕಿಂಗ್ ಸೆಕ್ಟರ್ ಗಳು, ಎಲ್ಲಾ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ ಗಳಲ್ಲಿ ಲೋನ್ ತಗೊಂಡು ಡಿಫಾಲ್ಟರ್ 1 ರೂಪಾಯಿ ಮಾಡಿದ್ರು ಕೂಡ ಅವರಿಗೆ ಬೇರೆ ಕಡೆ ಲೋನ್ ಬರೋದಿಲ್ಲ. ಸೊ ಇದು ಆಸ್ ಪರ್ ಆರ್ಬಿಐ ಗೈಡ್ ಲೈನ್. ಯಾವ ತರ ಹತ್ತು ಮಂದಿ ಕೊಟ್ಟು ತಗೊಂಡಿದ್ವಿ ಮೇಡಮ್ ಅವರೇ, ನಾವು ತೊಗೊಂಡು ನಮ್ಗೆ ಒಂದು ಸ್ವಲ್ಪ ಕಟ್ಟೋದು ಆಲಿಲ್ಲ ಮೇಡಮ್, ನಮ್ಮದು ಮನೇದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಮೇಡಮ್ ಅವರೇ, ಪ್ರಾಬ್ಲಮ್ ಇದ್ದದಕ್ಕೆ ನಾವು ಕಟ್ಟೋದು ಆಲಿಲ್ಲ ಮೇಡಮ್ ಅವರೇ. ಒಂದು ಸ್ವಲ್ಪ ನಮ್ಮದು ಅವರು ಒಂದು ಸ್ವಲ್ಪ ಲಾಕ್ಡೌನ್ನಾಗ ಬರಲಿಲ್ಲ ಮೇಡಮ್ ಅವರೇ, ಲಾಕ್ಡೌನ್ನಾಗ ಬರಲಿಲ್ಲದಕ್ಕೆ ಅವರು ನಮಗೆ ಕಟ್ಟೋದು ಆಗಲಿಲ್ಲ ರೀ, ಕಟ್ಟೋದು ಆಗಲಿಲ್ಲದಕ್ಕೆ ನಮಗೆ ಒಂದು ಸ್ವಲ್ಪ ತ್ರಾಸ ಆಯ್ತು. ತ್ರಾಸ ಆದಮ್ಯಾಕೆ ಮತ್ತೆ ಈಗ ಲಾಕ್ಡೌನ್ ತೆಗೆದ ಅಂತಂದ್ರೆ ಈಗ ಕಾರ್ಡ್ ಕಳಿಸಿದ್ರು ಮೇಡಮ್ ಅವರೇ, ಕಾರ್ಡ್ ಕಳಿಸಿದ ಮ್ಯಾಕೆ ಇಷ್ಟು ಲೋನ್ ಐತಿ ಹಿಂಗೆ ಹಿಂಗೆ ಐತಿ ಅಂತ ಮೊನ್ನೆ ಕಾಗದಪತ್ರ ತೆಗೆಸಿದ್ರು ಮೇಡಮ್ ಅವರೇ, ತೆಗೆಸಿದ ಮ್ಯಾಕೆ ಇಷ್ಟು ನಾ ಹಿಂಗೆ ಐತಿ ಅಂತ ಹೇಳಿದ್ರು ಮೇಡಮ್ ಅವರೇ. ನನಗೆ ಲಾಕ್ ತೆಗೆದ್ಬಿಡ್ರಿ, ಲಾಕ್ ತೆಗೆದ್ಕೊಟ್ಬಿಡ್ರಿ, ನಾವು ಬಜೆಟ್ ಸಂಘದಾಗ ಲೋನ್ ತಗೊಂತೀವಿ ಅಂತ ನಾವು ಇವರಿಗೆ ಕೇಳಕ್ಕೆ ಅನ್ನೋದು ಇದು ಅಂತ ಹೇಳ್ತೇವೆ. ಇಲ್ಲಿ ಲೋನ್ ತಗೊಂಡಿದ್ರ ನೀವು? ಲೋನ್ ತಗೊಂಡಿದ್ರಿ, ಕಟ್ಟಿಲ್ಲ ಕರೆಕ್ಟ್ ಆಗಿ. ಈಗ ಮತ್ತೆ ಲೋನ್, ಈಗ ಮತ್ತೆ ಲೋನ್, ಈಗ ಮತ್ತೆ ಲೋನ್ ಅನ್ನ ತಗೊಳಕತ್ತೀರಾ? ತಗೊಳಕ ಕೇಳಿದ್ವಿ ಮೇಡಮ್. ಎಲ್ಲಿ ಕೇಳಿದ್ರಿ? ಇಲ್ಲಿ ಕೇಳಿದ್ರಿ, 30,000 ರೂಪಾಯಿ ಕೊಡ್ರಿ ಅಂದ್ರಿ, ಹಂಗ ಕೊಡಕ್ ಬರೋದಲ್ಲ ಅಂದ್ರಿ. ಹಳೇದನ್ನ ಕಟ್ ಬಾಕಿ ಕ್ಲಿಯರ್ ಮಾಡಿ ಕೇಳ್ರಿ. ಹಳೇದ್ ಕಟ್ತವ್ರಿ, ಹಳೇದ್ ಕಟ್ಟಿದ ಮ್ಯಾಕೆ ಹೊಸದ ನಮ್ಗೆ 30,000 ರೂಪಾಯಿ ಕೊಡ್ರಿ ಅಂತ ಕೇಳಿದ್ವಿ ಮೇಡಮ್. ಅದನ್ನ ಕೊಡೋದು ಆಗದಲ್ಲಪ್ಪ, ಲಾಕ್ಡೌನ್ಯಾಗ ನಿಮಗೆ ಓಟ ಕ್ಲಿಯರ್ ಮಾಡಿಕೊಡ್ತೀನಿ, ಆದ್ರೆ ನಮ್ಮಲ್ಲಿ ಕೊಡೋಕ್ಕಾಗೋದಲ್ಲ ಅಂತ ಹೇಳಿದ್ರಿ ಮೇಡಮ್ ಅವರೇ. ಆದಮೇಲೆ 45 ದಿನ ಮಟ್ಟನು ನಮ್ಗೆ ಪ್ರಯತ್ನ ಮಾಡಕ್ಕೆ ಹೋಗ್ಬಿಡ್ರಿ, ನಿಮ್ಮ 4 ದಿನದಾಗ ಲಾಕ್ ತೆಗೆದುಕೊಡ್ರಿ ಅಂತಂದು ನಿಮಗೆ ಕೇಳಕ್ಕಿನ್ನ ಇದೇನಂತೆ ಅಂತ ಹೇಳ್ತೇವೆ. ಲೋನ್ ತೊಗೊಂಡಿರ್ತೀರ, ನಾವು ಕೊಟ್ಟಿರ್ತೀವಿ ಇಲ್ಲಿ ಕೊಟ್ಟಿರತಕ್ಕಂಥ ಲೋನು ಅನ್ಸೆಕ್ಯೂರ್ ಲೋನ್. ಇದು ಅನ್ಸೆಕ್ಯೂರ್ ಲೋನ್ ಆಗಿರೋದ್ರಿಂದ ಸಿವಿಲ್ ಇಟ್ಟು ಭಾಳ ಅನ್ಸೆಕ್ಯೂರ್ ಲೋನ್ ಮೀನ್ ಅವ್ರಿಗೆ ನಾವು ಯಾವುದೇ ಥರ ಪ್ರೂಫ್ ಇಟ್ಕೊಂಡು ಲೋನ್ ಕೊಟ್ಟಿರಲ್ಲ. ನಾವು ಅವ್ರ ಮನೆ ಆಸ್ತಿ ಪತ್ರ ಆಯಿತು ಇಂಥವೆಲ್ಲ ಏನು ಇಟ್ಕೊಂಡಿಲ್ಲ. ನಾವು ಕೊಟ್ಟಿರೋದೆ ಓನ್ಲಿ ಅವ್ರ ಆಧಾರ್ ಕಾರ್ಡ್ ಮೇಲ್ಗಡೆ ಲೋನ್ ಕೊಟ್ಟಿರ್ತೀವಿ. ಅಂದರೆ ಇದು ಸಿವಿಲ್ ಮೇಲ್ಗಡೆನೇ ನಾವು ಲೋನ್ ಕೊಟ್ಟಿರೋಂಥದ್ದು. ಅವ್ರು ಏನಾದರೂ ಲೋನ್ ಕಟ್ಟೋದನ್ನ 1 ಡೇ ಲೇಟ್ ಮಾಡಿದ್ದಾರೆ ಅಂತಂದರೆ ಸಿವಿಲ್ ಇಟ್ಟಾಗುತ್ತೆ, ಅವ್ರಿಗೆ ಯಾವುದೇ ರೀತಿ ಬೇರೆ ಕಡೆ ಲೋನ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ನೀವು ಯಾವುದೇ ರೀತಿ ಡಿಫಾಲ್ಟರ್ ಆಗಬೇಡಿ. ಇವತ್ತು 1 ದಿವಸದ ಅಷ್ಟೇ ನೋಡೋಕೆ ಹೋಗ್ಬೇಡಿ, ಇವತ್ತು 1 ದಿವಸ ನನಗೆ 2 ರೂಪಾಯಿ ಉಳಿಯುತ್ತೆ, ಇವ್ರಿಗೆ ಕಟ್ಟದ್ ಬಿಟ್ಬಿಟ್ರೆ ನನಗೆ 2 ರೂಪಾಯಿ ಉಳಿಯುತ್ತೆ ಅಷ್ಟೇ ಯೋಚನೆ ಮಾಡಬೇಡಿ. ಇನ್ ಫ್ಯೂಚರ್ ಅಲ್ಲಿ ನಿಮ್ಮ ಬ್ಯಾಂಕ್ ಅಲ್ಲಿ ಯಾವ್ಯಾವ ತರ ಲೋನ್ ಇದೆ? ನಮ್ಮ ಬ್ಯಾಂಕ್ ಅಲ್ಲಿ ಗೋಲ್ಡ್ ಲೋನ್ ಮತ್ತೆ ಗ್ರೂಪ್ ಲೋನ್, 2 ರೀತಿ ಲೋನ್ ಗಳಿದಾವೆ. ಈ 2 ರೀತಿ ಲೋನ್ ಗಳಲ್ಲಿ ಯಾವುದೇ ರೀತಿ ಲೋನ್ ತಗೊಂಡಿದ್ದಾಯ್ತು, ಯಾವುದೇ ಕಸ್ಟಮರ್ ಲೋನ್ ತಗೊಳ್ರಿ, 100% ರೀಪೇಮೆಂಟ್ ಮಾಡಿ. ಮಂತ್ಲಿ EMI ಇರುತ್ತೆ, ಮಂತ್ಲಿ EMI ನ ಪೇಮೆಂಟ್ ಮಾಡಿ. ಪೇಮೆಂಟ್ ಮಾಡಿದ್ರೆ ನೀವು ಇಲ್ಲಿ ನಾನು ಅಸಲು ಅಷ್ಟೇ ಕಟ್ತೀನಿ, ಬಡ್ಡಿ ಬಿಡ್ತೀನಿ, ಬಡ್ಡಿ ಕಟ್ಟೋದಿಲ್ಲ ಅಂತೇಳಿ ನೀವು 1 ರೂಪಾಯಿ ನೀವೇನಾದರೂ ಡಿಫಾಲ್ಟರ್ ಆದ್ರೂ ಕೂಡ ನಿಮಗೆ ಯಾವುದೇ ರೀತಿ ಲೋನ್ ಸಿಗೋದಿಲ್ಲ, ಎಲ್ಲಿ ತನಕ ಅಪ್ ಟು ನೀವು ಅದನ್ನು ಕ್ಲೋಸ್ ಮಾಡೋ ತನಕ. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ಡಿಫಾಲ್ಟರ್ ಆಗಬೇಡಿ, ಚೆನ್ನಾಗಿ ಕಟ್ಕೊಂಡು ಹೋಗಿ ಅಂತೇಳಿ ನಾನು ನಿಮಗೆ ಮೆಸೇಜ್ ಕೊಡ್ತೀನಿ. ಸಿವಿಲ್ ಹಾಳಾಗೋ ಚಾನ್ಸ್ ಇರುತ್ತೆ? ಸಿವಿಲ್ ಹಾಳಾಗೋ ಚಾನ್ಸಸ್ ಇದೆ, ಅದೇ ನಾನು ಹೇಳ್ತಾ ಇದ್ದೀನಿ. ಡಿಫಾಲ್ಟರ್ ಮೀನ್ ಸಿವಿಲ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸಿವಿಲ್ ಅಂದ್ರೆ ಏನು ಅದ್ರ ಬಗ್ಗೆ? ಹಾಂ, ಸಿವಿಲ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸಿವಿಲ್ ಅಂದ್ರೆ ಏನು ಅದ್ರ ಬಗ್ಗೆ ಕ್ಲಿಯರ್? ಸಿವಿಲ್ ಮೀನ್ ನೀವು ನಮ್ಮಲ್ಲಿ ಲೋನ್ ತಗೊಂಡಿರ್ತೀರಿ, ಅದಕ್ಕೆ ಲೋನ್ ತಗೊಳ್ಳುವಾಗ ಏನೇನು ತಗೊಂಡಿರ್ತೀರಿ? ಆಧಾರ್ ಕಾರ್ಡ್ ತಗೊಂಡಿರ್ತೀವಿ, ಐಡೆಂಟಿ ಕಾರ್ಡ್ ತಗೊಂಡಿರ್ತೀವಿ. ಸೊ
ಇದು ಯಾವ ಪರ್ಪಸ್ಗೋಸ್ಕರ ತಗೊಳ್ತೀವಿ, ನಮ್ಮ ಆರ್ ಬಿ ಐ ಗೈಡ್ಲೈನ್ ಪ್ರಕಾರ ನಾವು 1985ರಲ್ಲಿ ಏನು ಅನೌನ್ಸ್ಮೆಂಟ್ ಮಾಡಿದರೆ ಡಾಕ್ಯುಮೆಂಟ್ ಲೋನ್ ಕೊಡ್ತಾಯಿದ್ದೀವಿ ಅಂತಂದರೆ ಡಾಕ್ಯುಮೆಂಟ್ ಮ್ಯಾಂಡೇಟ್ರಿ. ಅದು ಯಾವ್ಯಾವ ಡಾಕ್ಯುಮೆಂಟು? ಆಧಾರ್ ಕಾರ್ಡ್ ಫಸ್ಟ್, ಸೆಕೆಂಡ್ ಐಡೆಂಟಿಟಿ ಕಾರ್ಡ್, ಅಡ್ರೆಸ್ ಪ್ರೂಫ್. ಸೊ ಇದು ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಯಾವ ಉದ್ದೇಶಕ್ಕಾಗಿ ಅಂತಂದರೆ, ಇದು ನಾವು ಲೋನ್ ಕೊಟ್ಟಿರ್ತಕ್ಕಂಥ ಕಸ್ಟಮರ್ನ ಮಾಹಿತಿ ನಾವು ನಮ್ಮ ಆರ್ ಬಿ ಐ ತನಕ ಕೊಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಆ ಡಾಕ್ಯುಮೆಂಟ್ನ ತೊಗೊಂಡಿರ್ತೀವಿ. ಸೊ ಅದರಿಂದ ನೀವು ನಿಮ್ಮ ಅಮೌಂಟನ್ನು ಏನು ಲೋನ್ ತೊಗೊಂಡಿರ್ತೀರ ಅದನ್ನು ಇ ಎಮ್ ಐನ ಕರೆಕ್ಟಾಗಿ ಪೇ ಮಾಡ್ತಾ ಹೋಗ್ಬೇಕು.